ಯಾವ ಪಕ್ಷದಲ್ಲಿಲ್ಲ ಕುಟುಂಬ ರಾಜಕಾರಣ ಯಾವ ಪಕ್ಷದಲ್ಲಿಲ್ಲ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಇಲ್ಲವೇ ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದಾದರೆ ಬಿಜೆಪಿಯಲ್ಲಿ ಇರುವಷ್ಟು ಕುಟುಂಬ ರಾಜಕಾರಣದ ವ್ಯಕ್ತಿಗಳು ಒಂದೊಂದು ಕುಟುಂಬದಲ್ಲಿ 2 ಜನ 3 ಜನ ಇವತ್ತು ಉದ್ದೇ ಅನುಭವಿಸ್ತಾ ಇರತಕ್ಕಂತವರು ಎಷ್ಟು ಜನದ ಹೆಸರು ಕೊಡ್ಲಿ ಅಮಿತ್ ಶಾ ಕೇಳಲಿಕ್ಕೆ ಬಯಸ್ತೀನಿ ಅಮಿತ್ ಶಾ ಅವರು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ ಭ್ರಷ್ಟಾಚಾರ ಅಂದ್ರೆ ಯಾವುದು ಅನ್ನೋದು ಹೇಳಬೇಕಲ್ಲ ಅಮಿತ್ ಶಾಗೆ ಅವರ ಮಗನಿಗೆ ಬಿಸಿಸಿಐ ನಲ್ಲಿ ಹೇಳಿದ್ನಲ್ಲ ಅಲ್ಲಿ ಜವಾಬ್ದಾರಿ ಕೊಟ್ಟರಲ್ಲ ಏನಿದೆ ಅಂತ ಕೊಟ್ಟರು ಅಮಿತ್ ಶಾ ಅವರು ಏನು ಅನುಭವ ಇದೆ ಏನು ಕ್ರಿಕೆಟ್ ಗೆ ಅವರದು ಕೊಡುಗೆ ಅಂತ ಕೊಟ್ಟಿದ್ದಾರೆ ಯಾವ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಕೊಟ್ಟರು ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಅಮಿತ್ ಶಾ ಅವರು ತೆಗೆದುಕೊಂಡಂಥ ಅವತ್ತಿನ ಅವರ ಇನ್ಫ್ಲುಯೆನ್ಸ್ ಇದೆಯಲ್ಲ ಅವ್ರಿಗೆ ಯಾವ ನೈತಿಕತೆ ಇದೆ ಮಾತಾಡೋದಕ್ಕೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಇದನ್ನು ಕೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಒಂದು ಕಡೆ ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಯಾವ ವೃತ್ತಿಯನ್ನು ಇವತ್ತು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಆಯಾ ವ್ಯಕ್ತಿಗಳಿಗೆ ಬಿಟ್ಟಂಥ ವಿಚಾರ ಡಾಕ್ಟ್ರ್ ಮಕ್ಕಳುಗಳು ಡಾಕ್ಟರ್ ಆಗ್ತಾರೆ ಜಡ್ಜ್ ಮಕ್ಕಳುಗಳು ಜಡ್ಜ್ ಆಗ್ತಾರೆ ಇನ್ನು ಐ ಎ ಎಸ್ ಆಫೀಸರ್ ಮಕ್ಕಳು ಐ ಎ ಎಸ್ ಆಫೀಸರ್ಗಳಾಗ್ತಾರೆ ಎಷ್ಟು ಕುಟುಂಬದಲ್ಲಿಲ್ಲ ಇವತ್ತು ಆ ರೀತಿ ನಡೆದಿಲ್ಲ ರಾಜಕಾರಣಿ ಮಕ್ಕಳು ರಾಜಕಾರಣಿಗಳು ಆಗಿದ್ದಾರೆ ಬೇಕಾದಷ್ಟು ಕುಟುಂಬದಲ್ಲಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್